3 ಲಕ್ಷ. ಇದು ಅಂಜನಾಪುರ ಡೋಬಿ ಘಾಟು ಕರ್ನಾಟಕ ರಾಜ್ಯ ಮಡಿವಾಳ ಸಂಘದಿಂದ ಒಂದು ಮನವಿ ಕೊಟ್ಟಿದ್ರಿ. ರಾಜ್ಯ ಸಂಘದ ಮನವಿ ಮೇರೆಗೆ ಡಿ ಸಿ ಅವರು ಇದನ್ನು ಶಾಂಕ್ಷನ್ ಮಾಡಿಸಿದ್ರು. ಇವಾಗ ಇದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಅರ್ಜಿ ಕೊಟ್ಟು ಅದಕ್ಕೆ ಅವರು BBP ಕಮಿಷನರು ಆರ್ಡರ್ ಮಾಡಿದ್ದಾರೆ. 3 ಲಕ್ಷ ರೂಪಾಯಿ ಚಿಲ್ಲರೆ, 3 ಲಕ್ಷ ಚಿಲ್ಲರೆ ನಾವು ದುಡ್ಡು ತುಂಬಿ, ನಾವು 2 ವರ್ಷದ ದುಡ್ಡನ್ನು ಕಟ್ಟಿ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀರಿ. ಇದು ನಿರ್ವಹಣೆ ನಾವೇ ಮಾಡ್ತೀರಿ. ನಮ್ಮ ಇಲ್ಲಿ ಉಂಡೋಬಿ ಘಾಟ್ಗಳಲ್ಲಿ ಇರೋವಂಥವ್ರು ಬಡವ್ರಿಗೆ ಬಟ್ಟೆ ಹಾಕ್ಕೊಂಡು ಹೋಗೋದು, ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲಿ ವಾಸ ಮಾಡೋಂಥವ್ರಿಗೆ ವಸತಿ ನಿರ್ಮಾಣ ಮಾಡಬೇಕು ಅಂತ ನಮ್ಮ ಸಂಘದಲ್ಲಿ ಅಜೆಂಡಾ ಇರೋದರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಏನು ಒಂದು ಮಲ್ಲೇಶ್ವರಂ ಡೋಬಿ ಘಾಟು ಮತ್ತು ಇಸ್ಕಾನ್ ಡೋಬಿ ಘಾಟಲ್ಲಿ ಏನಾಗಿದೆ ಮನೆಗಳು ಆ ಥರ ಮಾಡಬೇಕು ಅಂತಿದ್ದೀರಿ. ತಕರಾರೇನಿಲ್ಲ, ಇಲ್ಲೊಬ್ಬರು ಮುಂಚೆ ನಮ್ಮದು ನಾವು ಮನವಿ ಕೊಡೋದಕ್ಕೆ ಮುಂಚೆನೇ ಒಬ್ಬರು ಇಲ್ಲಿ ಮುನರಾಜ್ ಅಂತ ಒಬ್ಬರು ಸೇರಿಕೊಂಡಿದ್ರು. ಅವರು ನಡ್ಕೊಂಡು ಇಲ್ಲೆಲ್ಲ ದುಡ್ಡು ವಸೂಲಿ ಮಾಡಿ ಇಲ್ಲಿ ನೋಡಿ ಇಲ್ಲಿ ಮನೆ ಕಟ್ಟೋಗೋದಕ್ಕೆ ಯಾರಿಗೋ ಬೇರೆ ಅವರು ಬೇರೆಯವ್ರಿಗೆ ಆನೇಕಲ್ ಅವ್ರಿಗೆ ಯಾರಿಗೋ ದುಡ್ಡು ಇಸ್ಕೊಂಡು ಅದು ಕಟ್ಟಾಕ್ ಬಂದರು. ಆವಾಗ ಇಲ್ಲಿನವರೆಲ್ಲ ಈ ಸ್ಥಳೀಕರು ಎಲ್ಲ ಹಿಂಗೆ ಬಂದು ಕಂಪ್ಲೇಂಟ್ ಮಾಡಿದಾಗ ನಾವು ಎಂಟ್ರಿ ಆದ್ರಿ. ಎಂಟ್ರಿ ಆಗಿ ಇದು ನಿಮ್ಮ ಸ್ವಂತದ್ದಲ್ಲ, ಇದು ಕೊಡೋದಕ್ಕೆ ಇದು BBMP, ಇದು BBMP ಅವ್ರು ಕೊಡಬೇಕು ಅಂತೇಳಿ BBMP ಅವ್ರಿಗೆ ಆವಾಗ ನಾವು ಇದು ಮಾಡಿ ನಿಲ್ಲಿಸಿರೋದು. ನಿಲ್ಲಿಸಿ ಇವಾಗ ನಮ್ಮ ಪ್ರೊಸೀಜರ್ ಪ್ರಕಾರ ನಮಗಾಗಿದೆ. ಮೂಲ ಉದ್ದೇಶ ಏನು, ಇಲ್ಲಿರೋರಿಗೆ ಮಡಿವಾಳರು ಕೊಡಬೇಕು ಅಂತ. ಇಲ್ಲಿ ಏನು ಲೋಕಲಲ್ಲಿ ಇರೋವಂಥ ಮಡಿವಾಳರು ಇಲ್ಲಿ ಜೀವನ ನಿರ್ವಹಣೆ ಮಾಡೋದಕ್ಕೆ ಏನು ಡೋಬಿ ಘಾಟಲ್ಲಿ ಕೆಲಸ ಮಾಡೋರಿಗೆ ಇಲ್ಲಿರೋರಿಗೆ ಅನುಕೂಲ ಆಗೋದಕ್ಕೋಸ್ಕರ ನಾವು ಇದನ್ನು ಉಳಿಸ್ಕೊಂಡ್ರೆ ಅದು. ಹಾಂ, ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಡೋಬಿ ಘಾಟಲ್ಲಿ ಒಂದು ಮನೆಗಳು ನಿರ್ಮಾಣ ಮಾಡಬೇಕು ಅಂತಿದೆ, ಮಾಡಿಸ್ತೇನೆ.